ಏನು ಅಂತ ಎಲ್ಲರಿಗೂ ಗೊತ್ತಿದೆ ಎರಡು ಸಾವಿರದ ಹದಿನಾಲ್ಕರಿಂದೂ ಅವರು ಇದೇ ರೀತಿ ಕೆಲಸ ಮಾಡ್ತಾರೆ ಅದಕ್ಕಿಂತಲೇ ಕೋಟಿ ಅಂತ ರೂಪಾಯಿ ಬಿ ಜೆ ಪಿ ಐ ಟಿ ಸೆಲ್ಗೆ ಬಿ ಜೆ ಪಿ ಅವರು ಖರ್ಚು ಕೂಡ ಮಾಡ್ತಾರೆ ಅವ್ರ ಕೆಲಸ ಇಷ್ಟೇ ಯಾರಾದರೂ ಹೇಳಿಕೆನ ತಿರ್ಚೋ ಅಂಥದ್ದು ಅಥವಾ ವೀಡಿಯೋಗಳನ್ನೇ ಡಾಕ್ಟ್ರ್ ಹೇಳೋದು ಡಾಕ್ಟರ್ ಮಾಡೋದು ಮಾರ್ಕ್ ಮಾಡೋದು ಅಥವಾ ನಾವು ಹೇಳಿದ್ದ ಒಂದು ಅರ್ಥನ ಅವರು ತಿರ್ಚಿ ಬೇರೆ ಅರ್ಥಕ್ಕೆ ಬೇರೆ ಅರ್ಥದ ರೂಪ ಕೊಡೋದು ಇದನ್ನೆಲ್ಲ ಮಾಡ್ತಿರ್ತಾರೆ ತಂದೆಯವ್ರು ನನಗೆ ಕೇಳಿದ್ದು ಬೊಮ್ಮಾಯಿ ಅವ್ರ ಬಗ್ಗೆ ಹೇಳಿದ್ದು ಅವರು ಸಿ ಎಮ್ ಆಗಿದ್ದಾರೆ ಲಿಂಗಾಯತ್ರೆ ಅವರು ಸಿ ಎಮ್ ಆಗಿದ್ದಾರೆ ಆದರೆ ಅವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅಂತ ಹೇಳಿ ಆದರೆ ಇವರು ಅದನ್ನು ಹಿಂಗೆ ತಿರ್ಚಿದ್ದಾರೆ ಅಂತಂದರೆ ಲಿಂಗಾಯತರು ಭ್ರಷ್ಟರು ಅನ್ನೋ ರೀತಿ ಹೇಳಿದ್ದಾರೆ ಅನ್ನೋ ರೀತಿ ತಿರುಚ್ತಾ ಇದ್ದಾರೆ ತಂದೆಯವರು ಆ ರೀತಿ ಯಾವುದೇ ಒಂದು ಸಮುದಾಯಕ್ಕೆ ಅವಹೇಳನ ಅವಹೇಳನ ಮಾಡೋ ರೀತಿ ಯಾವತ್ತೂ ಕೂಡ ಮಾತನಾಡಿಲ್ಲ ಅದರೊಳಗೂ ತಂದೆಯವರು ಬಸವಣ್ಣವರ ಅನ್ಯಾಯಗಳು ಬಸವ ತತ್ನ ಬಹುವಾಗಿ ಪಾಲಿಸುವಂಥದ್ದು ತಂದೆಯವರು ಯಾವಾಗಲೂ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂತ ಹೇಳ್ತಿರ್ತಾರೆ ಅದರ ಮೂ ಮೂಲ ಪರಿಕಲ್ಪನೆ ಬಸವಣ್ಣವರ ತತ್ವ ತತ್ವದ್ದು ಮತ್ತು ಅವರಿಗೆ ಹಲವಾರು ಹಿಂದಿನ ಲಿಂಗಾಯತ ಮುಖ್ಯಮಂತ್ರಿಗಳ ಬಗ್ಗೆ ಅಪಾರವಾದ ಗೌರವ ಇದೆ ಅವರಿಂದ ಸ್ಫೂರ್ತಿ ಪ್ರೇರಣೆ ಪಡೆದಿದ್ದಾರೆ ಮತ್ತು ಜೆ ಹೆಜ್ ಪಟೇಲ್ ಅವರು ಲಿಂಗಾಯತ ಸಮುದಾಯದ ಮುಖ್ಯಮಂತ್ರಿಗಳು ಅವರು ಕೈ ಕೆಳಗೆ ಕೆಲಸ ಮಾಡಿದ್ದಾರೆ ಅವ್ರ ಬಗ್ಗೆ ಅಂತೂ ಯಾವಾಗಲೂ ಅಪಾರವಾದ ಗೌರವ ಇಟ್ಕೊಂಡು ಅವ್ರಿಗೆ ಏನು ಸಮಾಜವಾದ ಹಿನ್ನೆಲೆಯಿಂದ ಬಂದು ಅದೇ ಒಂದು ಸಿದ್ಧಾಂತದಲ್ಲಿ ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ರೆ ಜೆ ಎಚ್ ಪಟೇಲ್ ಅವರು ಅದ್ರ ಬಗ್ಗೆ ಹೇಳ್ತಾನೆ ಇರ್ತಾರೆ ಸೊ ಹಾಗಾಗಿ ಅವ್ರು ಯಾವುದೇ ಒಂದು ಸಮುದಾಯದ ಬಗ್ಗೆ ಯಾವತ್ತೂ ಕೂಡ ಆ ರೀತಿ ಗೌರವವಾಗಿ ಮಾತನಾಡುವಂಥ ಕೆಲಸ ಯಾವತ್ತೂ ಮಾಡಲ್ಲ ಬೆಳಗ್ಗೆ ಆದಂಥ ಘಟನೆ ನನಗೆ ತಡವಾಗಿ ತಿಳಿಯ ಗಮನಕ್ಕೆ ಬಂತು ನಾನು ವಿಷ್ಯಲ್ಸ್ ಎಲ್ಲ ನೋಡಿಲ್ಲ ಯಾವ ರೀತಿ ಗಲಾಟೆ ಮಾಡಿದ್ದಾರೆ ಅಂತ ಬಟ್ ನಾನು ನಮ್ಮ ಕಾರ್ಯಕರ್ತಲ್ಲಿ ಮನವಿ ಮಾಡ್ದೇನಪ್ಪ ಅಂತಂತಂದರೆ ಎಲ್ಲ ಪಕ್ಷದ ಅಭ್ಯರ್ಥಿಗಳಿಗೂ ಕೂಡ ಎಲ್ಲ ಊರುಗಳಿಗೂ ಹೋಗಿ ಅವರು ಪ್ರಚಾರ ಮಾಡೋದಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆ ಯಾರು ಕೂಡ ಅರ್ಕಿ ಪಡಿಸಬಾರ್ದು ಅಫ್ಕೋರ್ಸ್ ಒಂದೊಂದು ಸರಿ ಬ ಅಭಿಮಾನದಿಂದ ನಮ್ಮ ಮೇಲಿನ ಬಿಂದ ಬಂದಿಂದ ಮತ್ತು ನಮ್ಮ ಬೆಂಬಲಿಗರವನ್ನ ಕೇಳ್ಬೋದು ನೀವೇನು ಕ ಕೆಲಸ ಮಾಡಿದ್ದೀರಿ ಅಂತ ಹೇಳಿ ನಾನು ಹೋದಾಗ ಎಷ್ಟೊಂದು ಕಡೆ ಊರುಗಳಲ್ಲಿ ಕೇಳ್ತಾರೆ ಕೆಲವು ವಿಧಿಗಳಲ್ಲಿ ನೀವೇನು ಮಾಡೋದು ಕೆಲಸ ಮಾಡಿದ್ದೀರಿ ಯಾತಾಕ ಆ ಕೆಲಸ ಮಾಡಿಲ್ಲ ನಮ್ಗೆ ಈ ಕೆಲಸ ಇನ್ನೂ ಬಾಕಿ ಉಳ್ಕೊಂಡಿದೆ ಅಂತ ಕೇಳ್ತಾರೆ ಬಟ್ ಅದನ್ನು ಒಂದು ರೀತಿ ಸಿವಿಲೈಸ್ಡ್ ವೇ ಸಿವಿಲೈಸ್ಡ್ ವೇ ಆಗಿ ನಾಗರಿಕ ಸಭ್ಯ ರೀತಿಯಲ್ಲಿ ಅದನ್ನು ಕೇಳುವಂಥ ಕೆಲಸ ಮಾಡಬೇಕು ಯಾರಿಗೂ ಕೂಡ ಬಯೋದಾಗಲಿ ಅಥವಾ ಹಿಂಸಾಚಾರಕ್ಕೆ ರೂಪದಲ್ಲಿ ಕೇಳೋದಾಗಲಿ ಮಾಡೋಕ್ಕೆ ಹೋಗಬಾರ್ದು ಹಾಗಾಗಿ ನಮ್ಮ ಕಾರ್ಯ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತೀನಿ ಯಾವುದೇ ಪಕ್ಷದ ಅಭ್ಯರ್ಥಿ ಆಯಾ ಊರುಗಳಿಗೆ ಬಂದು ಪ್ರಚಾರ ಮಾಡಕ್ಕೆ ಬಂದರೆ ಶಾಂತಿಯುತವಾಗಿ ಪ್ರಚಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ನಿಮ್ಗೆ ಅವ್ರ ಹತ್ರ ಪ್ರಶ್ನೆಗಳಿದ್ದರೆ ಅದನ್ನು ಸಭ್ಯವಾಗಿ ಕೇಳಿ ದಯವಿಟ್ಟು ಅದನ್ನು ಗಲಾಟೆ ಮಾಡಕ್ಕೆ ಹೋಗಬೇಡಿ ಅಂತ ಕೇಳ್ಕೊಳ್ತಾರೆ ಹೇಳಿದ್ನಲ್ಲ ನಮ್ಮೆಲ್ಲ ಕಾರ್ಯಕರ್ತರಿಗೆ ಯಾವುದೇ ಪಕ್ಷದ ಅಭ್ಯರ್ಥಿ ತಮ್ಮ ಊರಿಗೆ ಬಂದು ಪ್ರಚಾರ ಮಾಡಿದ್ರೆ ಅದಕ್ಕೆ ಪ್ರಚಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಯಾರೂ ಕೂಡ ಅವ್ರಿಗೆ ಗುಂಪು ಕಟ್ಟಿ ತಡೆಯುವಂಥದ್ದು ಅಥವಾ ಹಿಂಸಾಚಾರಕ್ಕೆ ತೊಡಗುವಂಥ ಕೆಲಸ ಮಾಡಬೇಡಿ ಅಫ್ಕೋರ್ಸ್ ಅಭ್ಯರ್ಥಿಗಳು ಬಂದಾಗ ಅವ್ರನ್ನ ಪ್ರಶ್ನೆ ಕೇಳುವಂಥ ಹಕ್ಕು ಇದ್ದೇ ಇರುತ್ತೆ ವೋಟರ್ಸ್ಗೆ ಆದರೆ ಅದನ್ನು ಸಭ್ಯ ರೀತಿಯಲ್ಲಿ ಕೇಳಿ